ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಸಿರಿಧಾನ್ಯದ ಬಗ್ಗೆ ಸಾಮಾನ್ಯವಾಗಿ ಕೇಳಿರ್ತೀರಾ. ಸಿರಿಧಾನ್ಯದಲ್ಲಿ ಪ್ರಮುಖವಾದಂತಹ ನವಣೆಯನ್ನು ಉಪಯೋಗಿಸಿ ಇವತ್ತು ರುಚಿಯಾದ ಪಲಾವನ್ನು ಮಾಡೋಣ. ನವಣೆಯನ್ನು ನಾನು ಚೆನ್ನಾಗಿ ತೊಳೆದು 4-5 ಗಂಟೆಗಳ ಕಾಲ ನೆನೆ ಹಾಕಿದ್ದೇನೆ. ಇದನ್ನು ನಾವು ಉಪಯೋಗಿಸುವ ಮುಂಚೆ ಚೆನ್ನಾಗಿ ನೆನೆಯಲು ಬಿಡಬೇಕು. ನವಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ತುಂಬ ಬೆನಿಫಿಟ್ಸ್ಗಳಿವೆ. ಇದರಿಂದ ಉಪ್ಪಿಟ್ಟು, ದೋಸೆ, ಹೀಗೆ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡಿಕೊಳ್ಳಬಹುದು. ನಾನಿವತ್ತು ಪಲಾವನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 1 ಟೇಬಲ್ಸ್ಪೂನ್ ತುಪ್ಪ ಹಾಗೂ 2 ಟೇಬಲ್ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿ ಮಸಾಲೆ ಪದಾರ್ಥಗಳನ್ನು ಹುರಿದುಕೊಳ್ಳೋಣ. ಚಕ್ಕೆ, ಲವಂಗ ಮತ್ತು ಜೀರಿಗೆಯನ್ನು ಹಾಕಿಕೊಂಡಿದ್ದೇನೆ. ಹುರಿದ ನಂತರ ಈರುಳ್ಳಿಯನ್ನು ಹಾಕಿಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನಾವು ಅಕ್ಕಿಯನ್ನು ಉಪಯೋಗಿಸಿ ಯಾವ ರೀತಿ ಪಲಾವ್ ಮಾಡ್ತೇವೆ ಅದೇ ರೀತಿ ನವಣೆಯನ್ನು ಉಪಯೋಗಿಸಿ ಕೂಡ ಮಾಡುವಂಥದ್ದು. ಆದರೆ ನವಣೆಯನ್ನು ನಾವು ಪಲಾವ್ಗೆ ಹಾಕುವ ಮುಂಚೆ 4-5 ಗಂಟೆಗಳ ಕಾಲ ನೆನೆ ಹಾಕಬೇಕು. ಈರುಳ್ಳಿ ಹುರಿದ ನಂತರ ನಾನು ಹೆಚ್ಚಿಟ್ಟುಕೊಂಡಿರುವ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಎಲ್ಲ ತುಂಬ ಸಾಫ್ಟಾಗಿ ಬೇಯಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ನಿಮಗಿಷ್ಟವಾದ ಯಾವುದೇ ತರಕಾರಿಗಳನ್ನು ಹಾಕಿಕೊಳ್ಳಬಹುದು. ನಾನು ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಣಿಯನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಪಲಾವ್ ಹುಡಿಯನ್ನು ಉಪಯೋಗಿಸಿ ಸಿಂಪಲಾಗಿ ಪಲಾವನ್ನು ಮಾಡ್ತಾ ಇದ್ದೇನೆ. ಚಿಟಿಕೆ ಅರಿಶಿನ ಹುಡಿ ಹಾಗೂ 1 ಟೇಬಲ್ಸ್ಪೂನ್ ಪಲಾವ್ ಹುಡಿಯನ್ನು ಹಾಕ್ತಾ ಇದ್ದೇನೆ. ಈಗ 1 ಕಪ್ ನೆನೆ ಹಾಕಿರುವ ನವಣೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಒಂದು ಕಪ್ ನವಣೆಗೆ ನಾನು 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನಾವು ಅಕ್ಕಿಗಾದರೆ 2 ಕಪ್ ಹಾಕ್ತೇವೆ, ಆದರೆ ಇಲ್ಲಿ ನವಣೆಯನ್ನು ಉಪಯೋಗಿಸಿರುವುದರಿಂದ 1.5 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಉಪ್ಪು ಖಾರವನ್ನು ಒಮ್ಮೆ ನೋಡಿಕೊಳ್ಳಿ, ಬೇಕಿದ್ದರೆ ಸ್ವಲ್ಪ ಹಾಕಿಕೊಳ್ಳಬಹುದು. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡೆ. ಇದು 1 ಕುದಿ ಬಂದ ನಂತರ ನಾನು ಮುಚ್ಚಳವನ್ನು ಮುಚ್ಚಿ 2 ವಿಸಿಲ್ ಬೇಯಲು ಬಿಡ್ತೇನೆ. ಪಲಾವಿಗೆ ರಾಯ್ತವನ್ನು ಮಾಡಿಕೊಳ್ಳೋಣ. ನಾನಿಲ್ಲಿ ಕುಕ್ಕುಂಬರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮೊಸರನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಬೇಕಿದ್ದರೆ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ಳಬಹುದು. ನಾನು ತುಂಬ ಸಿಂಪಲ್ಲಾಗಿ ಬರೀ ಸೌತೆಕಾಯಿಯನ್ನು ಉಪಯೋಗಿಸಿ ರಾಯ್ತವನ್ನು ಮಾಡ್ತಾ ಇದ್ದೇನೆ. ಆರೋಗ್ಯಕರವಾದಂತಹ ನವಣೆ ಪಲಾವ್ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಮಗೆ ಯಾವಾಗಲೂ ಅನ್ನದಿಂದ ಪಲಾವನ್ನು ಮಾಡಿ ನವಣೆಯಿಂದ ಪಲಾವನ್ನು ತಿನ್ನುವಾಗ ರುಚಿ ಸ್ವಲ್ಪ ಬೇರೆ ಅಂತ ಅನ್ನಿಸ್ಬೋದು, ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಾನಲನ್ನು ಮೊದಲ ಬಾರಿ ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.